ಅಸಹಾಯಕ ಬದುಕನ್ನು ಕಡೆಗೆ ವಾಲ್ತಾ ಇರತಕ್ಕಂತ ಸಂದರ್ಭದಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಈ ಜನರನ್ನ ಸಂಘಟಿಸಿ ಜಾಗೃತಿಗೊಳಿಸಿ ಸಂವಿಧಾನದ ರಕ್ಷಣೆ ಮತ್ತು ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಇಂತ ಒಂದು ಕೆಲಸಕ್ಕೆ ನಾವು ಕೈಯಾಗಿದ್ದೇವೆ ಈ ಒಂದು ಚಳವಳಿ ನಿರಂತರವಾಗಿ ಜಾಗೃತಿ ಮಾಡತಕ್ಕಂತ ಚಳವಳಿ ನಿರಂತರವಾಗಿ ಕಾಂಗ್ರೆಸ್ನಲ್ಲಿ ನಡೆಯತಾ ಬಂದಿದೆ ಮುಂದೆಯೂ ನಡೆಯುತ್ತದೆ ಎಲ್ಲಿಯ ತನಕ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದಾರೆ ಶೋಷಣೆಗೆ ಒಳಗಾಗಿದ್ದಾರೆ ಅಲ್ಲಿಯ ತನಕ ಹೋರಾಟಗಳು ನಡೆಯತಾ ಇದ್ದವೆ ಇದು ಒಂದು ಪ್ರಾರಂಭ 8 ತಾರೀಕು ಜನವರಿ ಒಂದು ಪ್ರಾರಂಭ ನಾವು ಅಧಿಕಾರಕ್ಕೆ ಬಂದಂತ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಆಯವ್ಯಯಗಳನ್ನು ನೋಡಿದಾಗ ನಮ್ಮ ತೀರ್ಮಾನಗಳನ್ನು ನೋಡಿದಾಗ ನಮ್ಮ ಯೋಜನೆಗಳನ್ನು ನೋಡಿದಾಗ ಇವು ಅರ್ಥ ಆಗ್ತವೆ ನಮ್ಮ ಆಡಳಿತವನ್ನ ಬೇರೊಂದು ಪಕ್ಷದ ಆಡಳಿತ ತೀರ್ಮಾನಕ್ಕೆ ಹೋಲಿಸಿದಾಗ ಅದರ ವ್ಯತ್ಯಾಸಗಳು ಅದರ ನಿಲುವುಗಳು ಅದರ ಬದ್ಧತೆಗಳು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಇವತ್ತು ದೇಶದಲ್ಲಿ ಕೋಮು ಆಡಳಿತ ತೊರೆದೇ ಹೋಗಿದೆ ದ್ವೇಷದ ರಾಜಕಾರಣ ತೊರೆದೇ ಹೋಗಿದೆ ಸರ್ವಾಧಿಕಾರಿ ಧೋರಣೆ ನಾಯಕತ್ವ ಮುಂದುವರೆದಿದೆ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಅಪಾಯ ಇದೆ ಈ ಕಾರಣಕ್ಕೆ ನಾವೆಲ್ಲರೂ ಜಾಗೃತರಾಗಿ ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಸಮ್ಮೇಳನವನ್ನು ಯಶಸ್ವಿಗೊಳಿಸುವ ಮುಖಾಂತರ ನಮ್ಮ ಉದ್ದೇಶಗಳನ್ನು ಈಡೇರಿಸಿ ದೊಡ್ಡ ಶಕ್ತಿಯಾಗಿ ನಾವು ಬರಬೇಕು ಪೀಪಲ್ ಸ್ಟ್ರೆಂಗ್ ಇಸ್ ಪವರ್ ಜನರ ಶಕ್ತಿನೇ ನಮಗೆ ಅಧಿಕಾರ ಇಂತ ಪ್ರಯೋಗ 2017 ಇಸ್ವಿನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿ ಮಾರ್ಟಿನ್ ಲೂಥರ್ ಕಿಂಗ್ 3 ಅವರ ಜೊತೆಗೆ 800 ಹೆಚ್ಚು ಜನ ದೇಶ ವಿದೇಶಗಳ ಪ್ರಖ್ಯಾತರನ್ನು ಕರೆಸಿ ಸೆಮಿನಾರ್ ಅನ್ನು ಮಾಡಿ ಸುಮಾರು ರೆಸಲ್ಯೂಷನ್ ಅನ್ನು ಮಾಡಿ ಭಾರತದ ಪ್ರಜಾಪ್ರಭುತ್ವವನ್ನು ಭಾರತದ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡತಕ್ಕಂಥದ್ದನ್ನು ಮಾಡಿದ್ದೆ ಲಕ್ಷಾಂತರ ಜನ ಯುವಕರನ್ನ ಅಲ್ಲಿ ಜಾಗೃತಿ ಮಾಡತಕ್ಕಂಥ ಪ್ರಯತ್ನವನ್ನ ಹಿಂದೆ ಮಾಡಿದ್ದೇವೆ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದ್ದೇವೆ ಅಂತದ್ದೇ ರೀತಿಯಲ್ಲಿ ಮತ್ತೊಂದು ಇವತ್ತು ಎಲ್ಲ ಸನ್ನಿವೇಶಕ್ಕಿಂತ ಭಾರತದ ರಾಜಕಾರಣ ಅಪಾಯದಲ್ಲಿದೆ ಅಪಾಯದಲ್ಲಿದೆ ಕೋಮುವಾದ ಬಲಪಂಥೀಯವಾದ ಪ್ರಜಾಪ್ರಭುತ್ವವನ್ನ ಸಂವಿಧಾನವನ್ನ ದುರ್ಬಲ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ಜನವರಿ 8 ತಾರೀಕಿನ SC ST ಸಮುದಾಯಗಳ ಬೃಹತ್ ಸಮಾವೇಶದಲ್ಲಿ ನಾವು ನಿರ್ಣಯ ಮಾಡಿ ಪ್ರಜಾಪ್ರಭುತ್ವದ ಬಲವರ್ಧನೆ ಸಂವಿಧಾನದ ರಕ್ಷಣೆಗೆ ಕಂಕಣ ತೊಡೋಣ ಅದಕ್ಕೆ ಹೆಚ್ಚು ಜನರು ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತಕ್ಕಂಥದ್ದೇ ಇವತ್ತಿನ ಪತ್ರಿಕಾ ಉದ್ದೇಶ ಆಗಿದೆ.